ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ವಿಶೇಷವಾದಂತಹ ಮಾಹಿತಿನ ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಜಗತ್ತಿನಲ್ಲಿ ನಾವೆಲ್ಲ ಹುಡ್ತೀವಿ, ಮನುಷ್ಯ ಅನ್ನೋ ಒಂದು ಜೀವರಾಶಿ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ತಿಂತಾನೆ, ಕುಡಿತಾನೆ, ಸ್ಕೂಲ್ಗೆ ಹೋಗ್ತಾನೆ, ದೊಡ್ಡವನಾಗ್ತಾನೆ, ಕಾಲೇಜ್ಗೆ ಹೋಗ್ತಾನೆ, ಡಿಗ್ರಿ ತಗೋತಾರೆ ಕೆಲವರು, ನಂತರ ಕೆಲಸ ಸಿಗುತ್ತೆ, ಮದುವೆ ಮಾಡ್ಕೊಳ್ತಾರೆ. ಮದುವೆ ಆದ್ಮೇಲೆ ಎಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಮಗೊಂದು ಮಗು ಆಗ್ಬೇಕು ಅಂತ ತಾನೆ. ಮಗು ಕೆಲವ್ರಿಗೆ ಆಗತ್ತೆ, ಕೆಲವ್ರಿಗೆ ಆಗಲ್ಲ, ಹಲವಾರು ಕಾರಣಗಳಿದೆ ಯಾಕೆ ಮಕ್ಕಳಾಗಲ್ಲ ಅನ್ನೋದಕ್ಕೆ. ಆದ್ರೆ ನಾನ್ ಜನರಲ್ ಆಗಿ ಹೇಳಬೇಕಂದ್ರೆ ಜಗತ್ತಲ್ಲಿ ಹುಟ್ಟೋರು ಎಲ್ಲರೂ ಕೂಡ ಮದುವೆ ಆಗಲ್ಲ, ಮದುವೆ ಆದವ್ರಿಗೆಲ್ಲ ಮಕ್ಕಳಾಗಲ್ಲ. ಅಕಸ್ಮಾತ್ ಮಕ್ಕಳಾದ್ರೆ ದೀರ್ಘ ಆಯುಷ್ ಇರುವಂತ ಮಕ್ಕಳು ಇಡೋದಿಲ್ಲ, ಅಲ್ಪ ಆಯುಷ್ ಮಕ್ಕಳು ಇಡಬಹುದು. ಅಕಸ್ಮಾತ್ ಮಕ್ಕಳಾದ್ರೆ ಅಂಗಹೀನ ಮಕ್ಕಳು ಇಡಬಹುದು. ಶರೀರದಲ್ಲಿ ಏನೇ ನ್ಯೂನ್ಯತೆಗಳಿದ್ರು ಇರುವಂತ ಒಂದು ದೋಷ ಇರುವಂತ ಮಕ್ಕಳು ಕೂಡ ಹುಡಬಹುದು. ಅಲ್ಲಿಗೆ ಅರ್ಥ ಎಲ್ರಿಗೂ ಮದುವೆ ಆಗತ್ತೆ, ಎಲ್ರಿಗೂ ಮಕ್ಕಳಾಗತ್ತೆ ಅನ್ನೋದು ಸುಳ್ಳು. ಈ ಮದುವೆ ಮತ್ತೆ ಮಕ್ಕಳು ಪಡೆಯೋ ಯೋಗ ಇದೆಯಲ್ಲ, ಅದು ಪೂರ್ವ ಜನ್ಮದ ಸುಕೃತ. ನಾವು ಓ ಜನ್ಮದಲ್ಲಿ ಏನಾದ್ರು ಒಳ್ಳೇದ್ ಮಾಡಿದ್ರೆ ಈ ಜನ್ಮದಲ್ಲಿ ನಮಗೆ ವಿವಾಹ ಯೋಗ, ಸಂತಾನ ಯೋಗ, ಅದರ ಪುತ್ರ ಸಂತಾನ, ಇವೆಲ್ಲ ಬಹಳ ವಿಶೇಷವಾದಂತ ಯೋಗಗಳು ಆ ಜಾತ್ರೆಯಲ್ಲಿ ಲಭ್ಯವಾಗುತ್ತೆ. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಅಂದ್ರೆ, ಎಷ್ಟೋ ಜನ ಮಕ್ಕಳು ಬೇಕು 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 ಅಂತ ದೇವರಿಗೆಲ್ಲ ಹರಕೆ ಕಟ್ತಾರೆ. ಮಾಡದಿರೋ ಪೂಜೆಗಳಿಲ್ಲ, ಮಾಡಿಸ್ತಿರೋ ಹೋಮ ಯಜ್ಞಗಳಿಲ್ಲ, ಆ ಹೋಮ ಅಂತ ಆ ಯಜ್ಞ ಅಂತ ಎಲ್ಲ ಮಾಡ್ತಾರೆ. ಬೇಕಾದಷ್ಟು ಯಾತ್ರೆಗಳಿಗೆಲ್ಲ ಹೋಗ್ತಾರೆ, ಬೇಕಾದಷ್ಟು ದಾನಗಳು ಮಾಡ್ತಾರೆ, ಬೇಕಾದಷ್ಟು ಧರ್ಮ ಪಾಲನೆಯನ್ನು ಮಾಡ್ತಾರೆ. ಆದ್ರೂ ಕೂಡ ಕೆಲವು ಮಕ್ಕಳೇ ಆಗೋದಿಲ್ಲ. ಈ ತರ ಪರಿಸ್ಥಿತಿ ಇದ್ದಾಗ ಕೆಲವು ಯೋಚನೆ ಶುರುವಾಗುತ್ತೆ. ಯಾಕೆಂದ್ರೆ ಸುಮಾರು ಜನ ಹತ್ರ ಬಂದು ಕೇಳ್ತಾರೆ, ನಮ್ಮ ಮಕ್ಕಳು ನಮಗೆ ಬಹಳ ಶತ್ರುಗಳಾಗ್ಬಿಟ್ಟಿದ್ದಾರೆ ಅಂತ. ಎಷ್ಟೋ ಜನ ಅರ್ಕೆ ಕಟ್ತಾರೆ, ಪೂಜೆ ಮಾಡ್ತಾರೆ, ಯಾತ್ರೆ ಮಾಡ್ತಾರೆ, ಜಾತ್ರೆಗೆ ಹೋಗ್ತಾರೆ, ಮಕ್ಕಳು ಬೇಕು ಅಂತ. ಮಕ್ಕಳಾಗತ್ತೆ, ಆದ್ರೆ ಮಕ್ಕಳು ಬೆಳೀತಾ 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 ತಂದೆ ತಾನೆ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಅವ್ರ ಕೆಲ ಊಟ ಮಾಡಿಸ್ಕೊಳ್ತಾರೆ, ಬಟ್ಟೆ ಹಾಕಿಸ್ಕೊಳ್ತಾರೆ, ಸ್ನಾನ ಮಾಡಿಸ್ಕೊಳ್ತಾರೆ, ಸ್ಕೂಲ್ ಕರ್ಕೊಂಡು ಹೋಗಿ ಬಿಡಿಸ್ಕೊಳ್ತಾರೆ, ಅಪ್ಪ ಅಮ್ಮ ದುಡ್ದು ಹಾಕಿದ್ದು ತಿಂತಾರೆ, ಅವ್ರು ಕೊಡಿಸಿದ ಬಟ್ಟೆ ಹಾಕೋತಾರೆ, ಅವ್ರ ಪ್ರಕಾರ ಓದೋ ತರನು ಕೂಡ ಮಾಡಿಸ್ತಾರೆ. ಅಪ್ಪ ಅಮ್ಮ ಡೊನೇಷನ್ ಕೊಟ್ಟು ಸಾಲನೋ ಮಾಡಿ ಮನೆ ಮಾರಿ ಗದ್ದೆ ಮಾರಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ನಮ್ಮ ಮಕ್ಕಳು ದೊಡ್ಡ ವಿದ್ಯಾವಂತರಾಗ್ಲಿ, ಸಮಾಜದಲ್ಲಿ ಚೆನ್ನಾಗಿರಲಿ ಅಂತ ಹೇಳಿ ತಂದೆ ತಾಯಿಗಳು ಬಹಳ ಅಭಿಲಾಷೆಯಿಂದ ಮಕ್ಕಳನ್ನು ಬೆಳೆಸ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ನಾವು ಎಷ್ಟು ಚೆನ್ನಾಗಿ ಮಕ್ಕಳು ಬೆಳೆಸ್ತೀವೋ ಅಷ್ಟೇ ಮಕ್ಕಳು ನಮ್ಗೆ ಶತ್ರು ಆಗ್ತಿದ್ದಾರೆ. ಕಾರಣ ಇವತ್ತು ಆ ಕಾರಣ ಏನಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅಯ್ಯೋ ಎಷ್ಟು ಕಷ್ಟಪಟ್ಟು ನನ್ನ ಮಗನ ಬೆಳೆಸ್ದೆ ನಾನು, ಇವತ್ತು ನನ್ನ ಮಗ ನಂಗೆ ಇಟ್ಕೊಂಡು ಹೊಡಿತಾನೆ ಅಂತ ಬಂದು ಹೇಳ್ಕೊಳ್ಳೋರು ಇದ್ದಾರೆ. ನನ್ನ ಮಗಳು ಅಂತ ಎಷ್ಟು ಕಷ್ಟಪಟ್ಟು ಬೆಳೆಸ್ದೆ, ನಮ್ಗೆ ಹೇಳಿದೆ ಕೇಳಿದೆ ಯಾವ ಜೊತೆಲೂ ಓಡೋಗಿ ಮದುವೆ ಮಾಡ್ಕೊಂಡ್ಬಿಟ್ಲು. ಅದೇ ಈ ಥರ ಮಾಡ್ತಾಳಿದ್ರು ಕನ್ಸರ್ನ್ ಅನ್ಸಲಿಲ್ಲ. ಚಿಕ್ಕದಲ್ಲೂ ಎಷ್ಟು ಸಾಕಿ ದೊಡ್ಡೋಳು ಮಾಡಿ ವಿದ್ಯಾವಂತರು ಮಾಡಿದ್ವಿ, ಹಿಂಗೆ ಮಾಡಿಬಿಟ್ಲಲ್ಲ ಅಂತ ಎಷ್ಟೋ ಜನ ತಂದೆ ತಾಯಿಗೆ ಹೋಗಿರೋದು ಉಂಟು. ತಂದೆ ತಾಯಿಗೆ ಇಷ್ಟ ಇಲ್ದಿರೋಂತ ಮದುವೆಗಳು ಮಕ್ಕಳು ಮಾಡ್ಕೊಂಡಿದ್ದಾರೆ. ತಂದೆ ತಾಯಿಗೆ ಬೇಕಾ ಬೇಡವಾ ಅನ್ನೋದು ಕೇಳದೆ ಅವ್ರಿಗೆ ವಿರುದ್ಧವಾಗಿ ನಡ್ಕೊಂಡಿರೋ ಮಕ್ಕಳು ಜಗತ್ತಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಉಡುವಾಗ ಆಟ ಪಾಠಗಳು ನೋಡಿ ಸಂತೋಷ ಪಡ್ತಾರೆ. ಬೆಳೆಸಿ ವಿದ್ಯಾವಂತರು ಮಾಡಿ, ಓ ನನ್ನ ಮಗ ಇಂಜಿನಿಯರ್, ನನ್ನ ಮಗ ಡಾಕ್ಟ್ರು, ನನ್ನ ಮಗ ಇಂಥ ಪೊಸಿಷನ್ ಇದ್ದಾನೆ, ಇಂಥ ಕಂಪ್ನಿ ಕೆಲಸ ಮಾಡ್ತಿದ್ದಾನೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾರೆ. ಆದ್ರೆ ಅದೇ ಮಗ ಅಪ್ಪನಿಗೆ ತಾಯಿಗೆ ಇಟ್ಕೊಂಡು ಹೊಡೆದಾಗ ಎಷ್ಟು ನೋವಾಗುತ್ತೆ ಅನ್ನೋದು ಆ ತಂದೆ ತಾಯಿಗಳಿಗೆ ಗೊತ್ತು. ಇದು ಒಂದು ಕಡೆ. ಇನ್ನೊಂದು, ಅಪ್ಪ ಅಮ್ಮಗಳು ಚೆನ್ನಾಗಿ ಆರೋಗ್ಯವಾಗಿದ್ದಾರೆ, ಆದ್ರೆ ಮದುವೆ ಆಗಿ 5 ವರ್ಷ ಆಯ್ತು, 10 ವರ್ಷ ಆಯ್ತು, 15 ವರ್ಷ, 20 ವರ್ಷ ಆದ್ರೂ ಕೂಡ ಮಕ್ಕಳೇ ಆಗಿಲ್ಲ. ಅರ್ಕೆ ಮಾಡಿದ್ದಾಯ್ತು, ದೇವ್ರ ಪ್ರಾರ್ಥನೆ ಮಾಡಿದ್ದಾಯ್ತು, ಯಾಗ ಯಜ್ಞಗಳನ್ನ ಮಾಡಿದ್ದಾಯ್ತು, ಜಾತ್ರೆ ಹೋಗಿದ್ದಾಯ್ತು, ನದಿ ಸ್ನಾನ ಆಯ್ತು, ಬೇಡದೇ ಇರೋಂತ ಎಲ್ಲ ಮಾಡಿದ್ದಾಯ್ತು, ಅದು ಬೇಕು ಅನ್ನೋದು ಸಿಕ್ಕಿಲ್ಲ, ಅಂದ್ರೆ ಸಂತಾನ ಆಗಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಜನಾಂಗದಲ್ಲಿ ನಾನು ನೋಡಿದಾಗ, ಇಲ್ಲಿ ಮಕ್ಕಳು ತಂದೆ ತಾಯಿ ತೊಂದರೆ ಕೊಡ್ತಾರೆ, ಇಲ್ಲಿ ಮಕ್ಕಳೇ ಆಗಿಲ್ಲ. ಇನ್ನೊಂದು ಕಡೆ ಬಹಳ ಚೆನ್ನಾಗಿದ್ದಾರೆ ಗಂಡ ಹೆಂಡತಿ, ಆದ್ರೆ ಮಗುಗೆ ಕಾಲಿಲ್ಲ, ಮಗುಗೆ ತಲೆನೇ ಸರಿಯಾಗಿ ನಿಂತ್ಕೋತಾ ಇಲ್ಲ, ಮಗುಗೆ ಕಣ್ಣಿಲ್ಲ, ಕುರುಡು, ಇನ್ನೊಬ್ಬ ಕುಂಟ, ಇನ್ನೊಬ್ಬಗೆ ಮಾತೇ ಬರೋದಿಲ್ಲ. ಇದನ್ನೆಲ್ಲ ನೋಡಿಕೊಂಡು ಅಯ್ಯೋ ನಮ್ಮ ಮಕ್ಕಳೇ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ನೋ ಜನವನ್ನು ಇದ್ದಾರೆ. ಇನ್ನೊಂದು ಕಡೆ ಜನ ನಾನು ನೋಡಿದ ಹಾಗೆ
ಬಹಳಷ್ಟು ಜನ ತಂದೆ ತಾಯಿ ಇಲ್ಲ ಮತ್ತೆ ಹೇಳ್ಕೊಡ್ತಾರೆ, ಓ ನಮ್ಮ ಮಗ ಇಂಜಿನಿಯರ್ ಮಾಡ್ಕೊಂಡಿದ್ದಾನೆ ಅಮೆರಿಕದಲ್ಲಿ ಇದ್ದಾನೆ, ಓ ನನ್ನ ಮಗಳು ಲಂಡನ್ ಅಲ್ಲಿ ಇದ್ದಾಳೆ, ಎಲ್ಲ ಇದ್ದಾರೆ. ಆದ್ರೆ ಮಕ್ಕಳು ಜೊತೆಲಿಲ್ಲ, ಹತ್ರದಲ್ಲಿಲ್ಲ ಅವರಿಗೆ. ಅಂದ್ರೆ ಅವ್ರ ಕಷ್ಟಕಾಲಕ್ಕೆ ಮಕ್ಕಳು ರಕ್ಷಣೆ ಮಾಡ್ತಿಲ್ಲ. ಮೂಲತಃ ನಾವು ಮಕ್ಕಳನ್ನ ಯಾಕೆ ಪಡಿತೀವಿ, ನಮ್ಗೆ ವಯಸ್ಸಾದಂತ ಕಾಲಕ್ಕೆ ನಮ್ಮ ಮಕ್ಕಳು ನಮ್ಮನ್ನ ಸಾಕ್ಲಿ. ಯಾಕೆ ನಾವು ಚಿಕ್ಕದಿಂದ ಸಾಕಿದೀವಲ್ಲ, ಊಟ ಕೊಟ್ಟು ಬಟ್ಟೆ ಕೊಟ್ಟು ವಿದ್ಯೆ ಕೊಟ್ಟು ಅವ್ರಿಗೆ ಲಂಚ ಕೊಟ್ಟು ಕೆಲಸನೂ ಕೊಡಿಸಿ ಎಲ್ಲ ಮಾಡಿದೀವಿ. ನಮ್ಗೆ ಕೈಲಿ ಶಕ್ತಿ ಕಮ್ಮಿ ಆದಾಗ, ಕಾಲಲ್ಲಿ ಶಕ್ತಿ ಕಮ್ಮಿ ಆದಾಗ, ದೃಷ್ಟಿದೋಷ ಬಂದಾಗ, ನಮ್ಮ ಆರೋಗ್ಯ ಸರಿಯಿಲ್ಲ ಅಂದಾಗ ನಮ್ಮ ಮಕ್ಕಳು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೇಳಿ ನಾವು ಮಕ್ಕಳು ಸಾಕ್ತೀವಿ ವಿನಃ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ಯಾಕೆಂದ್ರೆ ಯಾರು ಶಾಶ್ವತ ಅಲ್ಲ, ಒಂದಲ್ಲ ಒಂದಿನ ನಾವು ಸಾಯ್ಬೇಕು, ಇಲ್ಲ ಮಕ್ಕಳು ಸಾಯ್ಬೇಕು. ನಮ್ಗಿಂತ ಮುಂಚೆನೆ ನಮ್ಮ ಮಕ್ಕಳು ಸತ್ತೋದ್ರೆ ಬಹಳ ಬೇಜಾರಾಗುತ್ತೆ, ಅಥವಾ ನಾವು ಸತ್ತ ಮೇಲೆ ನಮ್ಮ ಮಕ್ಕಳು ಸತ್ತರೆ ಗೊತ್ತಾಗೋದಿಲ್ಲ, ಸಾವಂತೂ ಖಚಿತ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೆಲವರಿಗೆ ಮಕ್ಕಳಿದ್ದಾರೆ ಮಕ್ಕಳಿಂದ ಸುಖ ಇಲ್ಲ, ಕೆಲವು ಮಕ್ಕಳೇ ಆಗಿಲ್ಲ, ಕೆಲವು ಮಕ್ಕಳಿದ್ದಾರೆ ಅವ್ರ ಜೊತೆಲಿಲ್ಲ ಹೊರದೇಶದಲ್ಲಿದ್ದಾರೆ, ಒಂದು ಸಾವಾಯಿತು, ನೋವಾಯಿತು, ದುಃಖ ಆಯ್ತು, ಮಕ್ಕಳು ಸಡನ್ ಬರೋಕ್ಕಾಗಲ್ಲ, ಯಾಕಂದ್ರೆ ಅಮೆರಿಕ, ಲಂಡನ್, ಜರ್ಮನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಕ್ಕಳಿದ್ದಾರೆ ನಡೆಯೋಕ್ಕಾಗಲ್ಲ, ಕಣ್ಣು ಕುರುಡು, ಕಾಲು ಕುಂಟ, ಬಾಯಿಲ್ ಮಾತು ಬರೋಕ್ಕಾಗಲ್ಲ, ಮೂಗ, ಈ ಮೂಕ ಮಕ್ಕಳು ಹೆಳವರು, ಅಂಗವಿಕಲರು, ಅಂಧ ಮಕ್ಕಳು, ಮತ್ತೆ ಮೆಂಟಲ್ ಮಾನಸಿಕ ಸ್ಥಿತಿನೇ ಚೆನ್ನಾಗಿಲ್ಲ ಅವರು, ಮೆಂಟಲ್ ಡಿಸಾರ್ಡರ್ಸ್, ಈ ತರ ಮಕ್ಕಳನ್ನ ನಾವು ಇಟ್ಕೊಂಡು ನಮ್ಗೆ ಕಾಪಾಡಪ್ಪ ಅಂದ ಮಕ್ಕಳು ನಮ್ಗೆ ಕಾಪಾಡ್ತಾರ? ಯಾಕೆಂದ್ರೆ ನಾವೇ ಅವನ್ನ ಸಾಕ್ಬೇಕು. ಇದೆಲ್ಲ ನೋಡಿದಾಗ ನಮ್ಗೆ ಮಕ್ಕಳು ಬೇಕಾ ಅನ್ಸುತ್ತೆ. ಮಕ್ಕಳಿದ್ರೆ ನಮ್ಗೆ ಒಳ್ಳೆ ಸುಖ ಕೊಡ್ಲಿಲ್ಲ ಅಂದ್ರೆ ಆ ಮಕ್ಳಿಗೆ ಏನಕ್ಕೆ ಬೇಕು? ತಂದೆ ತಾಯಿಗಳಿಗೆ, ಕುಲ ಗೋತ್ರಕ್ಕೆ, ನಮ್ಮ ವಂಶಕ್ಕೆ ಒಳ್ಳೆ ಮಕ್ಕಳು ಸಿಕ್ಕಲಿಲ್ಲ, ಒಳ್ಳೆ ಮಕ್ಕಳಿಲ್ಲ ಅಂದಾಗ ಅವನು ಒಬ್ಬ ಕುಡುಕನೋ, ಒಬ್ಬ ಕೊಲೆಗಾರನೋ, ಒಬ್ಬ ರೇಪಿಸ್ಟ್, ಒಬ್ಬ ರೌಡಿನೋ ಮಾಡಿ ಅಂತವನು 10-20 ಸಲ ಜೈಲಿಗೆ ಹೋಗಿ ಬಂದು ತಂದೆ ತಾಯಿ ಮಾನ ಕಳೆದು ಹಲವಾರು ತೊಂದರೆಗಳನ್ನ ಕುಟುಂಬಕ್ಕೆ, ಕುಲ ಗೋತ್ರಕ್ಕೆ ಕೊಟ್ಟಾಗ, ಛೇ ಇಂಥ ಮಕ್ಳು ಹೆರದೇ ನನ್ನ ಬಂಜಿಯಾಗಿ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೆಂಗಸು ಹೇಳ್ಕೊಳ್ತಾರೆ. ಇಂಥ ಮಕ್ಳು ಪಡೆಯೋ ಬದಲು ಅದು ಸುಮ್ಮನೆ ಹಾಗೆ ಇದ್ರೆ ಚೆನ್ನಾಗಿತ್ತಲ್ಲ ಅನ್ನೋದು ತಂದೆಯಿಂದ ಬರುವಂತ ಮಾತು. ಇದೆಲ್ಲ ನೋಡಿದಾಗ ನಮ್ಮ ಸತ್ತ ನಂತರ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಇವತ್ತು ನನ್ನ ಸಂಚಿಕೆಯಲ್ಲಿ ನಿಮ್ಗೆ ಮಕ್ಕಳು, ಇನ್ನೊಂದು ಜಾತಿ ಜನ ಇದ್ದಾರೆ, ಏನು ಅವ್ರ ಗಂಡ್ಮಕ್ಳೇ ಇಲ್ಲ, ಅವ್ರ ಗಂಡ್ಮಕ್ಳು ಬೇಕು, ಗಂಡ್ಮಕ್ಳು ಬೇಕು ಅಂತಾರೆ. ಯಾಕೆ ಗಂಡ್ಮಕ್ಳು ಬೇಕು ಅಂದಾಗ, ನಮ್ ಸತ್ತ ಆಗ ತಿಥಿ ಮಾಡ್ಲಿ, ನಮ್ ಸತ್ತ ಹೆಣಕ್ಕೆ ಬೆಂಕಿ ಇಡ್ಲಿ ಅಂತ ಹೇಳಿ ಗಂಡ್ಮಕ್ಳು ಬೇಕು ಅಂತ ಕೇಳ್ತಾರೆ. ಆದ್ರೆ ಅದೇ ಗಂಡ್ಮಗು ಇಟ್ಕೊಂಡು ನೋಡಿದಾಗ, ಬೈದಾಗ, ಅಪ್ಪನಿಗೆ ಅಪ್ಪನ್ ಚಾಕು ಹಾಕ್ದಾಗ, ಅಮ್ಮನಿಗೆ ಹೊಡೆದು ಸಾಯಿಸಿದಾಗ, ಇದೆಲ್ಲ ನೋಡಿದಾಗ ಚಿತೆಗೆ ಬೆಂಕಿ ಇಡ್ತಾರ ಅಥವಾ ಬದುಕಿದಾಗಲೇ ಸಾಯಿಸ್ತಾರ ಅನ್ನೋದನ್ನ ಪ್ರಶ್ನೆ ಬಂದ್ಬಿಡುತ್ತೆ. ಇಷ್ಟೆಲ್ಲ ನೋಡಿದಾಗ ನಮ್ಗೆ ಮಕ್ಳು ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಕೆಲವರು ನನ್ನ ಹತ್ರ ಬಂದು ಹೇಳ್ತಾರೆ, ನಮ್ಗೆ ಮಕ್ಕಳೇ ಇಲ್ಲ, ನಮ್ಗೆ ಸತ್ತಾಗ ಬೆಂಕಿ ಇಡೋರು ಯಾರು ಇಲ್ಲ, ನಮ್ಗೆ ತಿಂಗಳು ತಿಥಿ ಮಾಡೋರು ಯಾರು ಇಲ್ಲ, ವರ್ಷಕ್ಕೊಂದ್ಸಲ ತಿಥಿ ಮಾಡೋರು ಇಲ್ಲ, ಹೀಗಿದ್ದಾಗ ಇದಕ್ಕೆ ಪರಿಹಾರ ಏನು ಅಂತ ನನ್ನ ಹತ್ರ ಬಂದು ಕೇಳ್ತಾರೆ. ಆಗ ನಾನು ಏನ್ ಹೇಳ್ಬೇಕು, ದತ್ತು ತಗೊಳ್ಳಿ ಅಂತನ? ದತ್ತು ತಗೊಳ್ಳೋ ಮಗ ನಮ್ಮ ಮಗ ಅಲ್ಲ, ನಮ್ಮ ರಕ್ತದಿಂದ, ನಮ್ಮ ವೀರ್ಯದಿಂದ ಹುಟ್ಟಿಲ್ಲ, ಆ ನಮ್ಮ ಮಗ ಅನ್ಸ್ಕೊಳ್ಳಲ್ಲ, ಬೇರೆಯವ್ರ ಮಗ, ನಮ್ಗೆ ತಿಥಿ ಕರ್ಮ ಮಾಡಿದಾಗ ಫಲ ಸಿಗೋಲ್ಲ ಅಂತ ಕೆಲವರು ಹೇಳೋರು ಉಂಟು. ದತ್ತು ಮಗ ಅನ್ನೋದು ಒಂದು ಮನೆಗೆ ಅಡ್ವಾನ್ಸ್ ಕೊಟ್ಟಾಗೆ, ನಾವು ಮನೆ ಬೇಡ ಅಂದಾಗ ಅಡ್ವಾನ್ಸ್ ವಾಪಸ್ ಕೊಡ್ತಾರೆ. ಹಾಗೆ ನಾವು ಚೆನ್ನಾಗಿ ಅವ್ನು ನೋಡ್ಕೊಂಡ್ರೆ ಅವ್ನು ನಮ್ಮ ದತ್ತು ಮಗ, ಅವ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನೀನು ಬೇಡ, ನಿಮ್ಮ ಆಸ್ತಿನೂ ಬೇಡ ಅಂತ ಹೊಟ್ಟೋಗ್ಬಿಡೋಂಥದ್ದು ಎಷ್ಟೋ ಕುಟುಂಬದಲ್ಲಿ ನಾನು ನೋಡಿದ್ದೀನಿ. ಹಾಗಿದ್ಮೇಲೆ ನಾವು ಸತ್ತ ನಂತರ ನಮ್ಮ ಮಕ್ಕಳಿಂದ ನಾವು ಪಡಿಬೇಕಾದ ಸುಖ ಏನು ಅನ್ನೋದನ್ನ ನಾನು ಈಗೊಂದು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ, ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಮುಖ್ಯ ಉದ್ದೇಶ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದ್ರೆ, ಯಾರಿಗೆ ಸಂತಾನವೇ ಇಲ್ಲ, ಮಕ್ಕಳೇ ಆಗಿಲ್ಲ, ಅಕಸ್ಮಾತ್ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಸತ್ತೋದ್ಮೇಲೆ ನಮ್ಗೆ ಬೆಂಕಿ ಇಡೋರು ಯಾರು, ತಿಥಿ ಮಾಡೋರು ಯಾರು ಅಂತ ಪ್ರಶ್ನೆ ಬಂದಾಗ, ಮೂರನೇ ಪಾಯಿಂಟ್, ನಾವು ಸತ್ತಾಗ ನಮ್ಮ ಮಕ್ಕಳು ಪಕ್ಕದಲ್ಲಿಲ್ಲ ಅಂದಾಗ, ಒಬ್ಬ ಅಮೆರಿಕಲ್ಲಿದ್ದಾನೆ, ಲಂಡನ್ಲಿದ್ದಾರೆ ಅಂತಂದಾಗ, ನಮ್ಮ ಚಿತೆಗೆ ಬೆಂಕಿ ಇಡೋರು ಯಾರು, ನಮ್ಮ ಕರ್ಮಗಳನ್ನು ಯಾರು ಮಾಡ್ತಾರೆ ಅಂತ ಪ್ರಶ್ನೆ ಬಂದಾಗ, ನಾಲ್ಕನೇ ಪ್ರಶ್ನೆ, ನಮ್ಮ ಮಕ್ಕಳು ಎಲ್ಲ ಹೆಳವರು, ಕುಂಟ್ರು, ಕುರುಡು, ಮೂಗುರು ಇಂಥವರಿದ್ದಾಗ ಇವು ನಮಗೆ ಹೇಗೆ ನಮ್ಮನ್ನ ಸಂಸ್ಕಾರ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಐದನೇ ಪ್ರಶ್ನೆ, ಕೈ ಕಾಲು ಮುಖ ಎಲ್ಲ ಚೆನ್ನಾಗಿದೆ, ಅದು ಬುದ್ಧಿ ಚುರುಕಿಲ್ಲ, ಬುದ್ಧಿ ಮಾಂದ್ಯ, ಮೆಂಟಲ್ ಡಿಸಾರ್ಡರ್ನೆಸ್ ಇದೆ, ಬಟ್ಟೆ ಹಾಕೊಳಕ್ ಬರಲ್ಲ, ಅಲ್ಲುಜಕ್ ಬರಲ್ಲ,
ಅವತ್ತು ಅವನಿಗೆ ಎಲ್ಲಿ ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಊಟ ಮಾಡಕ್ಕೆ ಬರಲ್ಲ, 30-40 ವರ್ಷ ಆಗಿದೆ ಅವನಿಗೆ ಇನ್ನೂ ಬಟ್ಟೆ ಹಾಕೊಳಕ್ಕೆ ಬರಲ್ಲ, ಶೇವಿಂಗ್ ಮಾಡಕ್ಕೆ ಬರಲ್ಲ. ಈ ಥರ ಮಕ್ಕಳು ಏನಾದರೂ ನಮ್ಮ ಜನ್ಮ ಕೊಟ್ಟಿದ್ರೆ ಇವರಿಂದ ನಮ್ಗೆ ಯಾವ ರೀತಿ ತಿಥಿ ಸಂಸ್ಕಾರಗಳನ್ನು ನಾವು ಮಾಡಿಸ್ಕೋಬೇಕು ಅನ್ನೋ ಪ್ರಶ್ನೆ ಇವತ್ತು ಜಗತ್ತಿನಲ್ಲಿ ಕೋಟ್ಯಾಂತರ ಜನಕ್ಕೆ ಇದೆ. ಯಾಕೆಂದರೆ ಎಲ್ರಿಗೂ ಮಕ್ಕಳಾಗಿರಲ್ಲ, ಅಕಸ್ಮಾತ್ ಮಕ್ಕಳಾದರೆ ಅಲ್ಪಾಶ ಮಕ್ಕಳಾಗಿರ್ತಾರೆ, ಸತ್ತೋಗಿರ್ತಾರೆ, ಅಂಗವಿಕಲರು. ಈ ರೀತಿ ಮಕ್ಕಳಿದ್ದಾಗ ನಾವು ಗಟ್ಟಿಮುಟ್ಟಾಗಿದ್ದೀವಿ, ನಮ್ಮ ಸತ್ತಂತ ಕಾಲಕ್ಕೆ ನಮಗೆ ತಿಥಿ ಸಂಸ್ಕಾರ ಯಾರು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ನಾನು ಹೇಳೋ ಒಂದು ವಿಶೇಷವಾದಂಥ ಈ ಒಂದು ರಹಸ್ಯವನ್ನ, ಯಾರಿಗೆ ಮಕ್ಕಳಿಲ್ವೋ, ಎಂಥವರಿಗೆ ಅಂಗವಿಕಲ ಮಕ್ಕಳು ಹುಟ್ಟಿದ್ದಾರೋ ಅಥವಾ ಕೈಕಾಲು ಚೆನ್ನಾಗಿರೋ ಮಕ್ಕಳಿದ್ದು ಕೂಡ ಅಪ್ಪ ಅಮ್ಮನಿಗೆ ಒಡೆಯೋದು, ತಾಯಿ ಹಿಂಸೆ ಕೊಡೋದು, ಅಪ್ಪ ಅಮ್ಮನ ಮನೆಗೆ ಹಾಕಿ ಹೊರಗಡೆಯಿಂದ ಕಳಿಸಿರೋದು, ಎಷ್ಟೋ ಸಂಸಾರಗಳು ಜಗತ್ತಿನಲ್ಲಿವೆ. ಆ ಥರ ಇರುವಂಥ ಸಂಸಾರಸ್ಥರಿಗೆ ಅಥವಾ ತಂದೆ ತಾಯಿಗಳಿಗೆ ಇವತ್ತು ನಾನು ಹೇಳೋ ಒಂದು ವಿಶೇಷವಾದಂಥ ಮಾಹಿತಿ ಏನಂದ್ರೆ, ನೀವಿರೋಷ್ಟು ದಿವಸ ಚೆನ್ನಾಗಿರಿ, ನೀವಿಲ್ಲ ಅಂದ ಕಾಲಕ್ಕೆ ನೀವು ಯಾವುದೂ ತಲೆ ಕೆಡಿಸ್ಕೋಬೇಡಿ. ಮಕ್ಕಳಿದ್ರು ಕೂಡ ನಮಗೆ ತಿಥಿ ಮಾಡ್ತಂತ ಯಾವ ಗ್ಯಾರಂಟಿ? ನಾಳೆ ಸತ್ತಂತ ನಮ್ಮ ಫೋಟೋಗೆ ಒಂದು ಊರಾರ ಹಾಕ್ಬಿಟ್ಟು ಒಂದು ಧೂಪ ದೀಪ ಇಡ್ತಾರೆ ಅಂತ ಯಾವ ಗ್ಯಾರಂಟಿ? ಏ, ಇವನ್ಗೆ ಯಾಕೋ ನಾನು ಧೂಪ ಹಾಕ್ಬೇಕು, ಯಾಕೆ ತರ್ಪಣ ಕೊಡಬೇಕು, ಯಾಕೆ ತಿಥಿ ಮಾಡ್ಬೇಕು ಇವನಿಗೆ? ಇವನ್ ಏನ್ ಆಸ್ತಿ ಮಾಡಿಟ್ಟೋಗಿದ್ದಾನೆ ಅಂತ ನನಗೆ ತಿಥಿ ಮಾಡ್ಲಿ? ಈ ಅಮ್ಮನಿಂದ ಏನ್ ಲಾಭ ನನಗೆ ಅನ್ನೋದು ಎಷ್ಟೋ ಜನ ಗಂಡು ಮಕ್ಳು ಹೆಣ್ಮಕ್ಳು ಕೇಳಿದ್ದಾರೆ. ಬದುಕಿದ ನಮ್ಗೆ ಸರಿಯಾಗಿ ಆಸ್ತಿ ಡಿವೈಡ್ ಮಾಡಿಲ್ಲ, ಇವ್ರು ತಿಥಿ ಮಾಡ್ಬೇಕಾ, ಇವ್ರಿಗೆ ಗೋರಿ ಕಟ್ಸ್ಬೇಕಾ, ಇವ್ರಿಗೆ ದಾನ ಮಾಡ್ಬೇಕಾ, ಇವ್ರ ಹೆಸರು ಹೇಳ್ಕೊಂಡು ಯಾಕೆ ಮಾಡ್ಬೇಕು, ಏನ್ ಮಾಡಿದಾರೆ ಅಂತ ಮಾಡ್ಬೇಕು ಅಂತ ಕೇಳುವಂತ ಮಕ್ಕಳು ಕೂಡ ಜಗತ್ನಲ್ಲಿದ್ದಾರೆ. ಇದೆಲ್ಲ ಇರಲಿ. ಇನ್ನೊಂದು ವಿಶೇಷ ಅಂದ್ರೆ, ತಂದೆ ತಾಯಿಗಳ ಬೆಂಕಿಯಾಗಿ ಸುಟ್ಟಿರೋರು ಎಷ್ಟೋ ಜನ ಇದ್ದಾರೆ. ಬಹಳ ದುರಂತ ಇದು. ತಂದೆಗೆ ಹಿಡ್ಕೊಂಡು ಹೊಡೆದು ಸಾಯಿಸಿರೋದು ಉಂಟು, ತಾಯಿಗೆ ಊಟದ ವಿಷ ಹಾಕಿ ಸಾಯಿಸಿರೋ ಗಂಡು ಮಕ್ಕಳು ಕೂಡ ಇದ್ದಾರೆ. ನನಗೆ ಸರಿಯಾಗಿ ಪಾಲು ಕೊಟ್ಟಿಲ್ವಲ್ಲ ಅಂತ ಹೇಳಿ ಹೆಣ್ಮಕ್ಳು ಗಂಡಸಗಿಂತ ಹೆಚ್ಚಾಗಿ ತಂದೆ ತಾಯಿಗೆ ಮಾಟ ಮಾಡಿಸಿರೋದು ಉಂಟು. ಈ ತರ ಇದ್ದಾಗ ನಾವು ಸತ್ತ ಮೇಲೆ ನಮ್ ತಿಥಿ ಮಾಡ್ತಾರೆ, ನಮ್ ಸಂಸ್ಕಾರ ಮಾಡ್ತಾರೆ ಅನ್ನೋದು ನಿಜವಾಗ್ಲು ಬರೀ ಸುಳ್ಳು. ಹಾಗಿದ್ಮೇಲೆ ಈ ತರ ನೊಂದಂತ ತಂದೆ ತಾಯಿಗಳಿಗೆ ನಾನು ಆಗ್ಲೇ ಹೇಳಿದ 5 ವೆರೈಟಿ ಜನ ಜಗತ್ತಿನಲ್ಲಿದ್ದಾರೆ, 5 ವೆರೈಟಿ ಪ್ಯಾರೆಂಟ್ಸ್ ತಂದೆ ತಾಯಿಗಳು. ಆ ತರದವರು ಯಾವತ್ತೂ ನಿಮ್ಮ ಮಕ್ಕಳ ಮೇಲೆ ಗ್ಯಾರಂಟಿ ಮತ್ತು ವಿಶ್ವಾಸ ಇಟ್ಕೋಬೇಡಿ. ಹಾಗಿದ್ಮೇಲೆ ನೀವು ಸತ್ತ ನಂತರ ನಿಮಗಾಗಿ ಅಳೋರು, ನಿಮಗಾಗಿ ತರ್ಪಣ ಕೊಡೋರು, ನಿಮಗಾಗಿ ತಿಥಿ ಮಾಡುವಂಥವ್ರು, ನೀವು ಸತ್ರು ಕೂಡ, ನೀವೆಲ್ಲೇ ಸತ್ರು ಕೂಡ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ದೇನೆ ಮುಕ್ತಿನೋ ಮೋಕ್ಷನೋ ಪಡೆಯುವಂಥ ಒಂದು ವಿಶೇಷವಾದಂಥ ರಹಸ್ಯವನ್ನ ಈ ಪ್ರಕೃತಿ ನಮಗೆ ಕೊಟ್ಟಿದೆ. ಆ ರಹಸ್ಯದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಬೇಕು ಅಂತ ಇದ್ದೀನಿ. ಯಾಕೆಂದ್ರೆ ನಂಗೆ ಬಹಳಷ್ಟು ಲೆಟರ್ಗಳು ಬಂದಿದೆ, ಬಹಳಷ್ಟು ಜನ ಬಂದು ಮೀಟ್ ಮಾಡ್ತಾರೆ, ನನ್ನ ಮಗ ಇಟ್ಕೊಂಡು ನೋಡಿತಾನೆ, ನನ್ನ ಮಗಳು ಹಿಂಸೆ ಕೊಡ್ತಾಳೆ, ಇನ್ನೊಂದು ಕಡೆ ನನ್ನ ಮಕ್ಕಳೆಲ್ಲ ಅಂಗವಿಕಲರು, ಇನ್ನೊಂದು ಕಡೆ ನನ್ನ ಮಕ್ಕಳೇ ಇಲ್ಲ. ಈ ತರದಲ್ಲಿದ್ದಾಗ ಆ ಥರ ಜನಗಳಿಗೆ ಯಾವ ರೀತಿ ನಾವು ಸತ್ತಂತ ಅಂದರೆ ನಾವು ಸತ್ತ ನಂತರ ನಾವು ತಿಥಿನೂ ಮಾಡಿಸ್ಕೊಳ್ಳೋಕೆ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವೆಲ್ಲೇ ಸತ್ಲಿ, ಯಾವ ಊರಲ್ಲೇ ಸತ್ಲಿ, ಯಾವ ಜಾಗದಲ್ಲಿ ಸತ್ಲಿ, ಆ ಹೆಣ ಹಾಗೆ ಕೊಲ್ತಾರೂ ಪರವಾಗಿಲ್ಲ, ಪಶು ಪಕ್ಷಿಗಳು ತಿಂದು ತೇಗೋದು ಪರವಾಗಿಲ್ಲ, ಯಾ ನಮ್ಮ ಬೆಂಕಿ ಹಿಡಿದವರು ಚಿಂತೆ ಇಲ್ಲ. ಆಗಿದ್ಮೇಲೆ ಆ ಥರ ಇರುವಂಥ ತಂದೆ ತಾಯಿಗಳಿಗೆ ಯಾವ ರೀತಿ ಮುಕ್ತಿ ಮೋಕ್ಷನ ಪಡೆಯೋದು ಅನ್ನೋದನ್ನ ನಮ್ಮ ಋಷಿ ಮುನಿಗಳು ಆಗಿನ ಕಾಲದಲ್ಲೇ ಈ ತರ ಜನಗಳಿಗೆ ಒಂದು ಸುಲಭವಾದಂಥ ರಹಸ್ಯವನ್ನ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ತಂತ್ರಸಾರದಲ್ಲಿ ಕೆಲವು ಕಡೆ ಅಲ್ಲಲ್ಲೇ ಉಲ್ಲೇಖನ ಮಾಡಿದ್ದಾರೆ. ಏನಂದ್ರೆ, ಯಾರಿಗೆ ಗಂಡು ಸಂತಾನ ಇಲ್ವೋ, ಯಾರಿಗೆ ಮಕ್ಕಳೇ ಇಲ್ವೋ, ಅಕಸ್ಮಾತ್ ಹೆಣ್ಮಕ್ಳಿದ್ದಾರೆ ಅವ್ರ ಮೇಲೆ ಗಂಡು ಮಕ್ಕಳೇ ಇಲ್ಲ, ಆ ಥರ ಇರುವಂಥ ಸಂದರ್ಭದಲ್ಲಿ ಅಂಗವಿಕಲ ಮಕ್ಕಳು ಹುಟ್ಟಿರೋ ಜಾಗದಲ್ಲಿ ಅಥವಾ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿ ಒಂದು ಮಗು ಹುಟ್ಟುತ್ತೆ, ಅದು ಅಪ್ಪನ ಕಡೆ ಗೊತ್ತಿರ್ಕೋಬೇಕಾ, ಅಮ್ಮನ ಕಡೆ ಗೊತ್ತಿರ್ಕೋಬೇಕಾ ಗೊತ್ತಿಲ್ಲ, ಅದು ಅಪ್ಪನ ಸಂಪ್ರದಾಯದಲ್ಲಿ ತಿಥಿ ಮಾಡ್ಬೇಕಿಲ್ಲ, ಅಮ್ಮ ಸಂಪ್ರದಾಯದಲ್ಲಿ ತಿಥಿ ಮಾಡ್ಬೇಕಾ ಗೊತ್ತಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಆ ಕಡೆ ಬಂದು ಬಳಗದವರು ಕೈ ಬಿಟ್ಬಿಟ್ಟಿದ್ದಾರೆ, ಈ ಕಡೆ ತಾಯಿ ಕಡೆ ಬಂದು ಬಳಗದವರು ಕೈ ಬಿಟ್ಟಾಗ ಆ ಕಾರ್ಯಕ್ರಮ, ಸಂಸ್ಕಾರ, ತಿಥಿ ಇವೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಏನ್ ಮಾಡ್ಬೇಕು? ಒಂದು ಇನ್ನೊಂದು, ಹಿಂದೂ ಧರ್ಮದಲ್ಲಿ ಹೋಗಿ ಬೇರೆ ಧರ್ಮದವ್ರನ್ನ ನಾವು ಮದುವೆ ಆದಾಗ ಹೇಗಿರುತ್ತೆ ಲೈಫಲ್ಲಿ, ಅಥವಾ ಬೇರೆ ರಾಷ್ಟ್ರದವ್ರನ್ನ, ಹಿಂದೂ ಒಬ್ಬ ಹೋಗಿ ಜರ್ಮನಿಯವ್ರನ್ನ ಮದುವೆ ಮಾಡ್ಕೊಂಡಾಗ, ಒಬ್ಬ ಹಿಂದೂ ಹೋಗಿ ರಷ್ಯಾದವ್ರನ್ನ ಮದುವೆ ಮಾಡ್ಕೊಂಡಾಗ, ಒಬ್ಬ ಹಿಂದೂ ಹೋಗಿ ಒಬ್ಬ ಲಂಡನ್ನಲ್ಲಿರೋ ವ್ಯಕ್ತಿಯನ್ನ ಮದುವೆ ಮಾಡ್ಕೊಂಡಾಗ ಅವನ ಸಂಪ್ರದಾಯ ಏನು ಅಥವಾ ಅವ್ರ ಜೀವನ ಹೇಗಿರುತ್ತೆ ಅಂತ ಸಂದರ್ಭ ಅವ್ರು ಸತ್ತಾಗ ಏನಾಗತ್ತೆ, ಯಾವ ರೀತಿ ಇದಕ್ಕಿದ್ದ ಆಕ್ಸಿಡೆಂಟ್ ಸತ್ತೋಗ್ಬಿಡ್ತೀವಿ, ಇದಕ್ಕಿದ್ದಾಗ ನಾವು ಮನೇಲಿ ಯಾರಿಗೂ ಹೇಳಿದ ಕೇಳಿದ ಹಂಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಯಾವುದೋ ರೀತಿ ಸಾವು ಬಂದ್ಬಿಡುತ್ತೆ. ಆದ್ರೆ ಸಾವು ಬಂದ ನಂತರ ನಮಗೆ ಸಾವು ಸಂಸ್ಕಾರ ಯಾರು ಮಾಡ್ತಾರೆ, ತಿಥಿ ಯಾರು ಮಾಡ್ತಾರೆ, ನಮಗಾಗಿ ತರ್ಪಣ ಯಾರು ಕೊಡ್ತಾರೆ, ಅಕಸ್ಮಾತ್ ನಾ ಬಂಜೆ, ನಾ ಮಕ್ಕಳಾಗಿಲ್ಲ ಅಥವಾ ನಮ್ಮ ಮಕ್ಕಳದು ಕೂಡ ನಮ್ಗೆ ನಮ್ಗೆ ನೋಡ್ಕೊಳ್ತಾ ಇಲ್ಲ, ನಮ್ಮಿಂದ ದೂರ ಇದ್ದಾರೆ, ನಮ್ಗೆ ಯಾವ ರೀತಿ ಮೋಕ್ಷ ವೈಕುಂಠ ಪ್ರಾಪ್ತಿ ಆಗ್ತದೆ ಅಂತ ಎಷ್ಟೋ ಜನ ಹಗಲು ರಾತ್ರಿ ಕೊರಕ್ತಾರ ಉಂಟು. ಆ ಥರ ಜನಗಳಿಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಹಳೆ ಕಾಲದಲ್ಲಿ ಅಂದರೆ ಸಂತಾನಹೀನರಿಗೆ
ಅಥವಾ ಸಂತಾನ ಇದ್ದು ಅವರಿಗೆ ತೃಪ್ತಿ ಪಡ ಕೊಡಿಸಕಾಗಿಲ್ಲ ಅನ್ನೋ ತಂದೆ ತಾಯಿಗಳಿಗೆ ಆಗಿನ ಕಾಲದಲ್ಲಿ ವೇದ ವಿಜ್ಞಾನದಲ್ಲಿ ಕೆಲವು ವಿಶೇಷವಾದಂಥ ತಂತ್ರಗಳನ್ನು ಹೇಳಿದ್ದಾರೆ. ಆ ತಂತ್ರ ಏನಂದ್ರೆ, ಯಾರು ತಂದೆ ತಾಯಿಗಳು ಅಂತ ಜಗತ್ತಿನಲ್ಲಿದ್ದಾರೋ, ಅಂದ್ರೆ ಮಕ್ಕಳಿದ್ದು ತಂದೆ ತಾಯಿ ಆಗಿದ್ದರು, ಅವ್ರ ಮಕ್ಕಳಿಂದ ದೂರ ಇದ್ದು ಅಥವಾ ಮಕ್ಕಳೇ ಸತ್ತೋಗಿದ್ರೆ, ಅವರು ಯಾವುದೇ ಕಾರಣಕ್ಕೂ ತಿಥಿ ಮಾಡಿಸ್ಕೊಳ್ಳೋಕೆ ಆಗಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಚಿಂತೆ ಮಾಡಬಾರದು. ಕಾರಣ, ಯಾರು ದಿನನಿತ್ಯ ಗೋ ಸೇವೆ ಮಾಡ್ತಾರೋ, ಗೋ ಸೇವೆ ಮತ್ತೆ ಸಮಾಜ ಸೇವೆ, ಕುಂಟ್ರಿಗೆ ಕುರುಡ್ರಿಗೆ ಹೆಳವರಿಗೆ ಹೀಗೆ ಸಮಾಜದಲ್ಲಿ ಒಂದಲ್ಲ ಒಂದು ಯಾರು ಸೇವೆ ಮಾಡ್ತಾರೋ, ಅವ್ರು ಯಾವುದೇ ಜಾಗದಲ್ಲಿ ಸತ್ರು ಕೂಡ ಅವ್ರಿಗೆ ಮೋಕ್ಷ ಸಿಗುತ್ತಂತೆ. ಅದೇ ಅವ್ರು ಏನೂ ಮಾಡಿಲ್ಲ ಅಂದಾಗ ಮನೆತುಂಬ ಮಕ್ಕಳಿದ್ರು ಕೂಡ ಅವ್ರಿಗೆ ತಿಥಿ ಮಾಡಿದ್ರು ಏನೂ ಲಾಭ ಇಲ್ಲ, ಅವ್ರಿಗೆ ಪಿಂಡ ಪ್ರದಾನ ಇಟ್ಟರು ಏನೂ ಲಾಭ ಇಲ್ಲ, ಅವ್ರಿಗೆ ಯಾವುದೇ ರೀತಿ ದಾನ ಧರ್ಮಗಳು ಮಾಡಿದ್ರು ಪ್ರಯೋಜನ ಇಲ್ಲ. ಯಾಕೆಂದ್ರೆ ತಾನಾಯ್ತು ತನ್ನ ಮಕ್ಕಳಾಯ್ತು, ಅವ್ನು ದಿನನಿತ್ಯ ತನ್ನ ಮಕ್ಕಳಿಗೋಸ್ಕರ ದುಡಿದು ದುಡಿದು ಓದಿಸಿ ಬೆಳೆಸಿ ದೊಡ್ಡ ಕೆಲಸ ಕೊಡಿಸಿ ಅವರ ಸುಖ ಸುಖಗಳನ್ನೇ ನೋಡ್ತಾ ಕೂತಿರ್ತಾರೆ. ಸಮಾಜದಲ್ಲಿ ಯಾರಾದರೂ ಹಾಳಾಗೋಗ್ಲಿ, ಕುಂಟ್ರು ಕುರುಡು ಏನೇ ಆಗಲಿ, ಅವ್ರಿಗೆ ಕಿಂಚಿತ್ ಕಾಳಜಿನೇ ಇಲ್ಲ. ಆ ಕಾಳಜಿನೇ ಇಲ್ಲ ಅಂದಾಗ ನಿಮ್ಮ ಮಕ್ಕಳು ನಿಮಗೆ ಪಿಂಡ ಇಟ್ಟರು ಏನು ಲಾಭ ಇಲ್ಲ, ತಿಥಿ ಮಾಡೋ ಲಾಭ ಇಲ್ಲ, ನಿಮ್ಮ ಹೆಸರು ಇಡೀ ಊರವರೆಗೆಲ್ಲ ಅನ್ನದಾನ ಹಾಕಿದ್ರು ಕೂಡ ಮೋಕ್ಷ ಸಿಗೋದಿಲ್ಲ, ಮುಕ್ತಿ ಸಿಗೋದಿಲ್ವಂತೆ. ಇದು ಗರುಡ ಪುರಾಣದಲ್ಲಿ ಹೇಳುತ್ತೆ. ಅದೇ ರೀತಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ, ಯಾವ ವ್ಯಕ್ತಿ ದಿನನಿತ್ಯ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡ್ತಾನೋ ಅವನು ಮಕ್ಕಳಿಂದ ತಿಥಿ ಮಾಡಿಸ್ಕೊಳ್ದವ್ರು ಪರವಾಗಿಲ್ವಂತೆ, ಅವ್ರ ಮಕ್ಕಳಿಂದ ಚಿತೆಗೆ ಬೆಂಕಿ ಹಿಡಿದವರು ಪರವಾಗಿಲ್ವಂತೆ, ಅವನು ಯಾವುದೇ ಜಾಗಲಿ ಹಗಲಾಗಲಿ ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ಮಧ್ಯರಾತ್ರಿ ಆಗಲಿ ಯಾವುದೇ ಊರಲ್ಲಾಗಲಿ ಎಲ್ಲಾದರೂ ಸತ್ರು ಕೂಡ ಅವನ ಆ ಹೆಣ ಅಲ್ಲೇ ಕೊಳ್ತೋದ್ರು ಕೂಡ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತಂತೆ. ಯಾಕೆ ಹೇಳಿ, ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡೋದ್ರಿಂದ. ಆದ್ರಿಂದ ಯಾರು ಮಕ್ಕಳಿಲ್ಲ ಅಂತಾರೋ ಅವರು ದಿನನಿತ್ಯ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡಕ್ಕೆ ಶುರು ಮಾಡಿ, ನೀವು ಹೆಂಗೆ ಸತ್ರು ಕೂಡ ನಿಮ್ಗೆ ಮೋಕ್ಷ ಸಿಗುತ್ತೆ. ನಿಮ್ಮ ಮಕ್ಕಳು ಕೇಳ್ಕೊಡೋಕ್ಕಾಗಲ್ಲ, ಆ ಥರದ್ದು ಪವರ್ ಈ ಸೇವೆಯಲ್ಲಿದೆ. ಹಾಗಿದ್ರೆ ಇನ್ನೇನೆಲ್ಲ ವೆರೈಟಿ ವಿಧಾನಗಳಿದೆ ನಾವು ಮುಕ್ತಿ ಮೋಕ್ಷ ಪಡಲಿಕ್ಕೆ, ಅದು ಮಕ್ಕಳಿಲ್ಲ ಅನ್ನೋರಿಗೆ ಅನ್ನೋದನ್ನ ಒಂದು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಿಗೆ ಸಂತಾನ ಇದ್ರೂ ಕೂಡ ನಿಮ್ಮ ಮಕ್ಕಳ ಮೇಲೆ ನಿಮಗೆ ಭರವಸೆ ಇಲ್ಲ, ನಮ್ಗೆ ನೋಡ್ಕೊಳ್ತಾರೆ, ಸತ್ನಂತರ ನಮಗೆ ತಿಥಿ ಮಾಡ್ತಾರೆ, ತರ್ಪಣ ಕೊಡ್ತಾರೆ ಅನ್ನೋದು ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ, ಯಾರಿಗೆ ಅಂಗವಿಕಲ ಮಕ್ಕಳು ಹುಟ್ಟಿದಾರೋ ಆ ಅಂಗವಿಕಲ ಮಕ್ಕಳಿಗೆ ನಮಗೆ ತಿಥಿ ಕರ್ಮಗಳು ಯಾರು ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಅನ್ಸುತ್ತೋ, ಮಕ್ಕಳಿದ್ದು ಕೂಡ ನಿಮ್ಗೆ ಅವರಿಂದ ಸುಖ ಇಲ್ಲ ಅನ್ಸುತ್ತೋ ಅಂತವ್ರಿಗೆ ವಿಶೇಷವಾಗಿ ಭಗವಂತ ಸದಾ ನೀವು ಬದುಕಿರುವಾಗ ಕೈ ಕಾಲು ಚೆನ್ನಾಗಿದ್ದಾಗ ಸಮಾಜ ಸೇವೆ ಮಾಡಿ, ಗೋ ಸೇವೆ ಮಾಡಿ, ಗುರು ಸೇವೆ ಮಾಡಿದ್ದೆ ಆದ್ರೆ ನಿಮ್ಮ ಮಕ್ಕಳೇ ನಿಮ್ಗೆ ತಿಥಿ ಮಾಡಿದವರು ಪರವಾಗಿಲ್ಲ, ನಿಮ್ಮ ಮಕ್ಕಳು ನಿಮ್ಮ ಎಣಕ್ಕೆ ಶವಕ್ಕೆ ಬೆಂಕಿ ಇಡಿದವರು ಪರವಾಗಿಲ್ವಂತೆ, ಆ ಭಗವಂತನೇ ಬಂದು ನಿಮ್ಮ ಶವಕ್ಕೆ ಬೆಂಕಿ ಇಡ್ತಾನಂತ ಯಾವ್ದೋ ಒಂದು ರೂಪದಲ್ಲಿ, ಕುಂಟನಾಗೋ ಬೀದಿ ಲೋಗೋನೋ ಅಥವಾ ಯಾವ್ದೋ ಒಂದು ರೂಪದಲ್ಲಿ, ಅಥವಾ ಕಾರ್ಪೊರೇಷನ್ ಅವರು ತಗೊಂಡೋಗಿ ಆ ಹೆಣ ಇಟ್ಟು ಅಥವಾ ಪೊಲೀಸರು ಹತ್ಕೊಂಡು ಆ ಹೆಣನ ಸುಟ್ಟುಬಿಟ್ಟು ಅದಕ್ಕೊಂದು ಗತಿ ಕಾಣಿಸ್ತಾರಂತೆ. ನೋಡಿ, ಭಗವಂತ ಆ ರೀತಿ ಇರ್ತಾನಂತೆ. ಅದರಿಂದ ನಮ್ಮ ಮಕ್ಕಳು ನಾಳೆ ಸತ್ತಾಯ ನಮ್ಮ ತಿಥಿ ಮಾಡ್ತಾರೆ, ನಮಗೆ ಒಳ್ಳೆ ಪಿಂಡ ಇಡ್ತಾರೆ, ಮತ್ತೆ ನಮ್ಮ ಹೆಸರುಕೊಂಡು ಯಾರೋ ಒಂದು ದೊಡ್ಡ ಸೇವೆ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ ಅನ್ನೋದು ಬರೀ ಸುಳ್ಳು. ಆ ಥರ ಮಕ್ಕಳು ನಿಮ್ಮಲ್ಲಿ ಇಲ್ಲ ಅಂದಾಗ ನೀವು ಗಾಬರಿ ಆಗಬೇಡಿ, ಯಾಕೆಂದ್ರೆ ಯಾರ ಮೇಲೂ ಯಾರಿಗೂ ಡಿಪೆಂಡ್ ಆಗೋದು ಬೇಡ. ಹಾಗಿದ್ಮೇಲೆ ಏನು ಮಾಡಬೇಕು, ನಮಗೆ ಮುಕ್ತಿ ಮತ್ತೆ ಮೋಕ್ಷ ಬೇಕು ಅಂದ್ರೆ ಈಗಲಿಂದ ನಾವು ಏನಾದ್ರು ಒಂದು ಸೇವೆ ಮಾಡಬೇಕು. ಹೇಗೆ ನಾವು ನಿದ್ದೆ ಮಾಡ್ತೀವಿ, ಹೇಗೆ ಊಟ ಮಾಡ್ತೀವಿ, ಹೇಗೆ ನಾವು ದಾಹ ನೀಗಿಸ್ಕೋತೀವಿ, ಹೇಗೆ ದುಡ್ದು ದುಡ್ದು ಆಸ್ತಿ ಮಾಡ್ತೀವೋ, ಹಾಗೆ ಸತ್ತ ನಂತರ ನಮಗೆ ಮುಕ್ತಿ ಮೋಕ್ಷ ಬೇಕು ಅನ್ನೋದಾಗಿದ್ರೆ ಪುಣ್ಯ ಕೆಲಸನ ನಾವು ಮಾಡ್ತಾ ಇರ್ಬೇಕಂತೆ ಸದಾ. ಅಂದ್ರೆ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡ್ತಿದ್ರೆ ನಮಗೆ ಗಂಡ ಮಕ್ಕಳೇ ಇಲ್ಲ, ಮಕ್ಕಳೇ ಇಲ್ಲ, ಏನೇ ದೋಷ ಇದ್ರೂ ಕೂಡ ನಮಗೆ ನಮಗೂ ನಮ್ಮ ಗಂಡಂಗೂ ಮುಕ್ತಿ ಸಿಗಬೇಕು, ಮೋಕ್ಷ ಸಿಗಬೇಕು ಅನ್ನೋದಾಗಿದ್ರೆ ನಿರಂತರ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಎರಡು ಪದ ಬಂತು, ಮುಕ್ತಿ ಅಂದ್ರೇನು, ಮೋಕ್ಷ ಅಂದ್ರೇನು. ಮುಕ್ತಿ ಅಂದ್ರೆ ನಮ್ಮ ಪುಣ್ಯ ಇರೋವರೆಗೂ ನಾವು ಚೆನ್ನಾಗಿರ್ತೀವಿ, ಪುಣ್ಯ ಎಕ್ಸ್ಪೈರ್ ಆದ್ಮೇಲೆ ಪಾಪಗಳು ಇಳಿಯುತ್ತಲ್ಲ ನಮ್ಮ ಜೊತೆಗೆ, ಆ ಪಾಪವನ್ನು ಮತ್ತೆ ಕಳ್ಕೊಳ್ಳೋಕ್ಕೋಸ್ಕರ ರೀಬರ್ತ್ ಆಗತ್ತೆ, ಅದಕ್ಕೆ ಮುಕ್ತಿ ಅಂತಾರೆ. ಮುಕ್ತಿ ಅಂದ್ರೇನು, ಪುಣ್ಯ ಇರೋವರೆಗೂ ನಾವು ಒಂದು ಸ್ಥಳದಲ್ಲಿ ಆರಾಮಾಗಿರ್ತೀವಿ, ಪುಣ್ಯ ಮುಗಿದ್ಮೇಲೆ ವಾಪಸ್ ಬಂದು ಅದನ್ನು ಮತ್ತೆ ಕರ್ಮವನ್ನು ಕಳ್ಕೊಳ್ಳುವಂತ ಸ್ಥಿತಿಗೆ ಮುಕ್ತಿ ಅಂತಾರೆ. ಮೋಕ್ಷ ಅಂದ್ರೆ ಒಂದೇ ಸಲ ದೇವ ಸಾನ್ನಿಧ್ಯ, ಭಗವಂತನ ಸಾನ್ನಿಧ್ಯದಲ್ಲಿ ಹೋಗಿ ಸೇರೋದಕ್ಕೆ ಮೋಕ್ಷ ಅಂತಾರೆ, ಅಲ್ಲಿ ರೀಬರ್ತ್ ಇಲ್ಲ. ಮೋಕ್ಷ ಅಂದ್ರೆ ರೀಬರ್ತ್ ಇಲ್ಲ, ಮುಕ್ತಿ ಅಂದ್ರೆ ರೀಬರ್ತ್ ಇರುತ್ತೆ. ಈಗ ನನಗೆ ಹೊಟ್ಟೆ ಹಸಿತಾ ಇದೆ, ತುಂಬಾ ಹಸಿವು, ಸಿಕ್ಕಾ ಹೊಟ್ಟೆ ಹಸಿತಾ ಇದೆ,
ಅದು ನೀಗಿಸ್ಕೋಬೇಕು. ಏನ್ ಮಾಡ್ಬೇಕು? ನೀರ್ ಕುಡಬೇಕು. ಆದ್ರೂ ಹಸಿವು ನೀಗ್ಲಿಲ್ಲ. ಹಾಗೇನ್ ಮಾಡ್ತೀನಿ? ಸಿಕ್ಕಿ ತಿಂತೀನಿ. ಆ ಸಿಕ್ಕಿ ತಿಂದಾಗ ಹಸಿವಿಗೆ ಮುಕ್ತಿ ಆಯ್ತು, ಆದ್ರೆ ಮೋಕ್ಷ ಅಲ್ಲ. ಈ ತಿಂದಾಕ್ಷಣಕ್ಕೆ ಅದು ತೃಪ್ತಿ ಆಯ್ತು, ನಾಳೆ ಬೆಳಗ್ಗೆ ಮತ್ತೆ ಹಸಿವು ಆಗತ್ತೆ, ಮತ್ತೆ ತಿನ್ಬೇಕು. ಇನ್ನೊಂದು ಮತ್ತೆ ಮಧ್ಯಾಹ್ನ ಊಟ ಆದ್ಮೇಲೆ ಮತ್ತೆ ಹಸಿವು ಆಗುತ್ತೆ, ರಾತ್ರಿ ಊಟ ಮಾಡ್ಬೇಕು. ರಾತ್ರಿ ಊಟ ಆದ್ಮೇಲೆ ಮತ್ತೆ ಬೆಳಗ್ಗೆ ಹಸಿವು ಆಗುತ್ತೆ, ಮತ್ತೆ ತಿಂಡಿ ತಿನ್ಬೇಕು. ಆ ಹಸಿವಿಗೆ ಆಗಾಗ ಊಟ ಆಗ್ತಾ ಇರ್ತೀವಿ, ಆಗಾಗ ತುಂಬಿಸ್ತೇವೆ, ಅದು ಮುಕ್ತಿ. ದಾಹಕ್ಕೆ ಮುಕ್ತಿ ಅಂದ್ರೆ ನೀರು ಕುಡೀರಿ, ಹಸಿವಿಗೆ ಮುಕ್ತಿ ಅಂದ್ರೆ ಊಟ ಮಾಡಿ. ಒಂದ್ಸಲ ತಿಂದ್ಮೇಲೆ ಸಾಯೋವರೆಗೂ ನಮ್ಗೆ ಹಸಿವೆ ಇಲ್ಲ ಅಂದ್ರೆ ಅದು ಮೋಕ್ಷ. ಆದ್ರೆ ಹಂಗಿಲ್ವಲ್ಲ. ಅದರಿಂದ ಯಾರಿಗೆ ಮೋಕ್ಷ ಸಿಗುತ್ತೋ ಅಂದ್ರೆ ಅವ್ರಿಗೆ ರೀ ಬರ್ತಿಲ್ಲ, ಮುಕ್ತಿಯನ್ನ ಮತ್ತೆ ಮತ್ತೆ ಹುಡ್ತಾ ಇರ್ಬೇಕು, ಆ ಕರ್ಮಕ್ಕೆ ಸಿಗಾಕೊಂಬೇಕು. ಅದರಿಂದ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಯಾರು ಮಾಡ್ತಾರೋ ಅಂತವ್ರಿಗೆ ಮೋಕ್ಷ ಖಂಡಿತ. ನಿಮ್ ಮಕ್ಳು ಪಿಂಡ ಇಡೋದಾಗ್ಲಿ, ತಿಥಿ ಮಾಡೋದಾಗ್ಲಿ, ನಿಮ್ ಸತ್ತ ಮೇಲೆ ಮೆಸ್ಕೊಂಡು ಅನ್ನದಾನ ಮಾಡಿಬಿಟ್ರೆ ಖಂಡಿತ ಮೋಕ್ಷ ಸಿಗುತ್ತೆ ಅನ್ನೋದು ಸುಳ್ಳು. ಯಾವಾಗ ನೀವು ಮೋಕ್ಷಕ್ಕೆ ತಲುಪ್ತಿರೋ ಆಗ ಯಾರು ಏನೇ ಮಾಡಿದ್ರು ಲಾಭ ಇಲ್ಲ. ಮೋಕ್ಷಕ್ಕೆ ನೀವು ಬದುಕಿದ್ದಲ್ಲೇ ಅದನ್ನ ನೀವು ಟಿಕೆಟ್ ತಗೋಬೇಕು. ಟಿಕೆಟ್ ಅಂದ್ರೂ ಆ ಪುಣ್ಯವನ್ನು ಸಂಪಾದಿಸ್ಬೇಕು, ಆ ಕೂಪನ್ನ ತಗೋಬೇಕು. ಯಾವ ರೀತಿ? ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡಿ. ನೀವು ಮೂರು ಬಿಟ್ಬಿಟ್ಟು ಮಕ್ಕಳಿಗೆ, ಗಂಡನಿಗೆ ಹಿಂತಿಗಿಂತ ದುಡ್ದು 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 ಇಟ್ಬಿಟ್ಟು ಕೊನೆಗೆ ಎಲ್ಲೋ ಒಂದ್ ಕಡೆ ಅಟೆಟ್ ಆಗೋ ಅಥವಾ ಆಕ್ಸಿಡೆಂಟ್ ಆಗೋ ಏನೋ ಮಾಡಿ ಸತ್ತೋಗ್ಬಿಟ್ರೆ ಅವಾಗೇನಾಗತ್ತೆ? ಎಲ್ಲಾ ತರ ಕಾಟಗಳು ನೀವು ಸತ್ತ ಮೇಲೆ ಮಕ್ಳಿಗೆ ಶುರುವಾಗತ್ತೆ. ಬದುಕಿದಾಗ್ಲೂ ಮಕ್ಳು ನೋಡ್ಕೊಂಡಿಲ್ಲ, ನೀವು ಸತ್ತ ಮೇಲೆ ಕೂಡ ಮಕ್ಳಿಗೆ ಸುಖ ಇಲ್ಲ. ಅದರಿಂದ ನಿಮ್ಮಿಂದ ಮಕ್ಳಿಗೂ ತೊಂದರೆ ಆಗಬಾರ್ದು, ನಿಮ್ ಮಕ್ಳಿಂದ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋದಾಗಿದ್ರೆ ಮಕ್ಳನ್ನ ದೂರ ಇಡಿ. ಕೈಕಾಲ ಗಟ್ಟಿದೆ, ಚೆನ್ನಾಗಿದೆ, ಕಣ್ಣು ಕಾಣ್ತಾ ಇದೆ, ಕಿವಿ ಕಾಣ್ತಾ ಇದೆ, ಬಾಯಿ ಚೆನ್ನಾಗಿದೆ, ಕಾಲಲ್ಲಿ ಶಕ್ತಿ ಇದೆ, ಕೈಯಲ್ಲಿ ಶಕ್ತಿ ಇದೆ, ಮಾಡಿ. ಕುಂಟ್ರಿಗೆ, ಕುರುಡ್ರಿಗೆ, ಅನಾಥರಿಗೆ, ವೃದ್ಧರಿಗೆ ಸೇವೆ ಮಾಡಿ. ನಾವು ಒಂದ್ ದಿವಸ ಮುದುಕರಾಗ್ತೀವಿ ಅನ್ನೋದಾಗಿದ್ರೆ ಈಗ ವೃದ್ಧರಿಗೆ ಹೋಗಿ ಸೇವೆ ಮಾಡಿ. ನೀವು ವೃದ್ಧರಿಗೆ ಒಂದು ತೂಟ ಕೊಟ್ಟಿಲ್ಲ, ಒಂದು ಬಟ್ಟೆ ಕೊಟ್ಟಿಲ್ಲ, ನೀವು ವಯಸ್ಸಾದಂತ ಕಾಲಕ್ಕೆ ನಿಮ್ ಮಕ್ಳು ಒಂದ್ ತುತ್ತು ಊಟ ಕೊಡಲ್ಲ, ಒಂದ್ ತುಂಡು ಬಟ್ಟೆ ಕೊಡೋದಿಲ್ಲ. ಅದರಿಂದ ನಿಮ್ಮ ಮಕ್ಳಿಗೆ ಬೆಳೆಸೋ ಅಧಿಕಾರ ಬೆಳೆಸ್ಬಿಡಿ. ಆಸ್ತಿ ಮಾಡ್ಬೇಕಾ ಮಾಡ್ಬಿಡಿ. ನೀವು ಸತ್ತ ಮೇಲೆ ಅವ್ರು ನಿಮ್ಮ ನೋಡ್ಕೊಳ್ತಾರೆ, ತಿಥಿ ಮಾಡ್ತಾರೆ, ಒಂದು ನೀವು ಫೋಟೋಗೆ ಹೂನರ್ ಹಾಕಿ ಪೂಜೆ ಮಾಡ್ತಾರೆ ಅನ್ನೋದು ಸುಳ್ಳು. ಅದರಿಂದ ನಮ್ಮ ಮಗ, ನಮ್ಮ ಮಗಳು ಅನ್ನೋದು ಭ್ರಮೆ, ಶಾಶ್ವತ ಅಲ್ಲ. ಅದರಿಂದ ಯಾರು ನಿರಂತರವಾಗಿ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡ್ತಾರೋ, ಸಂಸಾರ ಪಾಡ್ ಸಂಸಾರ, ಜೊತೆಗೆ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡ್ತಿದ್ರೆ ನಿಮಗೆ ನೀವು ಮುಕ್ತಿ ಮೋಕ್ಷ ಪಡೆಯೋಕೆ ಒಂದೊಳ್ಳೆ ಮಾರ್ಗ. ವಿನಃ ನಿಮ್ಮ ಮಕ್ಕಳಿಂದಾಗ್ಲಿ, ನಿಮ್ಮ ಹೆಂಡತಿಯಿಂದಾಗ್ಲಿ, ಗಂಡನಿಂದಾಗ್ಲಿ, ನಿಮ್ಮ ಕ್ವಾಲಿಫಿಕೇಶನ್ ಆಗ್ಲಿ, ನೀವು ಮಾಡುವಂತ ದೊಡ್ಡ ಆಸ್ತಿಯಿಂದಾಗ್ಲಿ, ಅಥವಾ ನೀವು ಗಳಿಸೋ ಹಣ, ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ ಯಾವತ್ತೂ ನಿಮ್ಗೆ ಮುಕ್ತಿ ಮೋಕ್ಷ ಕೊಡೋದಿಲ್ಲ. ಸ್ವತಃ ಅದೆಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಗಳಿಸಿರೋದು. ಆದ್ರೆ ಮುಕ್ತಿ ಮೋಕ್ಷಕ್ಕೆ ಏನ್ ಮಾಡ್ಬೇಕು? ಇದಂ ಶರೀರಂ ಅಂದ್ರೆ ಈ ಶರೀರ ಉಪಕಾರವನ್ನು ಮಾಡಿದಾಗ, ಯಾವಾಗ ಇನ್ನೊಬ್ರಿಗೆ ನಾವು ಸೇವೆ ಮಾಡ್ತೀವೋ ಆಗ ಆ ದುಡ್ಡಿಗೆ ಬೆಲೆ, ಆ ಆಸ್ತಿಗೆ ಬೆಲೆ, ಆ ರೂಪಕ್ಕೆ ಬೆಲೆ, ಆ ಎಜುಕೇಶನ್ ಬೆಲೆ. ನೀವೆಲ್ಲ ಸ್ವಾರ್ಥಕ್ಕೆ ಮಾಡಿಬಿಟ್ಟು ನನ್ನ ಮಕ್ಳು ಚೆನ್ನಾಗಿರಲಿ, ನನ್ನ ಮಕ್ಳು ಬೆಳೀಲಿ, ನನ್ನ ಮಕ್ಳು ಚೆನ್ನಾಗಿ ಆಗ್ಬೇಕು ಸಮಾಜ ಅಂತ ಹೇಳಿ 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 ಮಕ್ಳಿಗೆ ಹೆಂಡತಿಗೆ ಗಂಡಿಗೆ ಮಾಡಿದಾಗ ಹೆಂಡತಿನೇ ಶತ್ರು, ಗಂಡನೇ ಶತ್ರು, ಮಕ್ಕಳನೇ ಶತ್ರು ಆದಾಗ ಮುಕ್ತಿ ಮತ್ತು ಮೋಕ್ಷ ಅದು ಕನಸು ಅಷ್ಟೇ. ಆದ್ರಿಂದ ನಾವು ಮೋಕ್ಷಕ್ಕೆ ಬೇಕು, ಮೋಕ್ಷ ಪಡಿಬೇಕು. ಮೋಕ್ಷ ಪಡೆದ್ರೆ ಸಾಕು. ಎಷ್ಟೋ ಜನ ಉದಾಹರಣೆಗೆ ಮಹಾನ್ ಅವಧೂತರು ಯಾವಾಗಲೂ ಹುಟ್ಟಿದವರು, ಮೋಕ್ಷ ಪಡೆದು ಸಾವಿರಾರು ವರ್ಷ ಭಗವಂತನ ಸ್ಥಾನದಲ್ಲಿದ್ದು ಮತ್ತೆ ರೀಬರ್ತ್ ಆಗಿದ್ದಾರೆ. ಸಾವಿರ ವರ್ಷ, 500 ವರ್ಷ, 6 ವರ್ಷ, ಇಷ್ಟೋ ವರ್ಷಗಳಾದ ನಂತರ ಮತ್ತೆ ರೀಬರ್ತ್ ಆಗ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದು ವಿಶ್ರಾಂತಿ ಸಿಗುತ್ತೆ. ಒಂದು ಬರ್ತಿಂದ ಇನ್ನೊಂದು ಬರ್ತಿಗೆ ಹೋಗಕ್ ಮುಂಚೆ 100 ವರ್ಷ, 200 ವರ್ಷ, 500 ವರ್ಷ, 600 ವರ್ಷ, 1000 ವರ್ಷ ವಿಶ್ರಾಂತಿ ಸಿಕ್ಕಿದೆ ಅಂದ್ರೆ ಆ ಆತ್ಮಕ್ಕೆ ಮೋಕ್ಷ ಸಿಕ್ಕಿದೆ ಅಂತ ಅರ್ಥ. ಆಮೇಲೆ ಮತ್ತೆ ಅವ್ರೇನಾದ್ರು ಉಡೋ ಚಾನ್ಸಸ್ ಇದ್ರೆ ಉಡ್ತಾರೆ, ಇಲ್ಲ ಉಡೋದೇ ಇಲ್ಲ. ಅದರಿಂದ ಮುಕ್ತಿ ಪಡೆದವ್ರಿಗೆ ಆಗಾಗ, ಉದಾಹರಣೆಗೆ ನಮ್ಮಲ್ಲಿ ಯಾರೋ ಒಬ್ರು ಸತ್ತೋದು ಅಂತ ಇಟ್ಕೊಳ್ಳಿ, ಅವ್ರು ತಿಥಿ ಕರ್ಮ ಮಾಡಿದ್ರು ಕೂಡ ಆಗಾಗ ಕನ್ಸಲ್ ಕಾಣ್ತಿರ್ತಾರೆ, ಆಗಾಗ ಅವ್ರ ಮನೆ ನೆರಳು ಓಡಾಡ್ತಿರ್ತದೆ, ಆಗಾಗ ಅವ್ರದ್ದು ಚಿಂತನೆಗಳು ಮನಸ್ಸಲ್ಲಿ ಬರ್ತಾನೆ ಇರ್ತದೆ ಅವ್ರ ಬಗ್ಗೆ. ಅಲ್ಲಿಗೆ ಅರ್ಥ ಅವ್ರಿಗೆ ಇನ್ನೂ ರೀಬರ್ತ್ ಆಗಿಲ್ಲ ಅಂತೇಳಿ. ಅಕಸ್ಮಾತ್ ರೀಬರ್ತ್ ಆದ್ರೆ ಆ ಚಿಂತೆ, ಆ ಕನಸೆಲ್ಲ ನಿಂತೋಗುತ್ತೆ. ರೀಬರ್ತ್ ಆಗೋವರೆಗೂ ಆಗಾಗ ಕನಸು ಕಾಣ್ತಾ ಇರ್ತಾರೆ, ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಮೈ ಮೇಲೆ ಬಿದ್ದೋಗ್ತಾರೆ, ಬಿದ್ದಂಗಾಗುತ್ತೆ, ಭಯ ಆಗುತ್ತೆ, ಕಿಸ್ಕೊಳ್ಳಂಗೆಲ್ಲ ಆಗುತ್ತೆ. ಈ ಎಲ್ಲಾ ಸಿಂಪ್ಟಮ್ಸು ನಾವು ನೋಡ್ಬೋದು. ಹಾಗಿದ್ಮೇಲೆ ಈ ಮುಕ್ತಿ ಮತ್ತೆ ಮೋಕ್ಷ ಪಡಿಬೇಕಾದ್ರೆ ಏನ್ ಮಂತ್ರ ಹೇಳಬೇಕು, ಏನ್ ತಂತ್ರವನ್ನ ನಾವು ಕಲಿಬೇಕು, ನಮ್ಮ ಮಕ್ಳ ಮೇಲೆ ಯಾವುದೇ ರೀತಿ ಡಿಪೆಂಡ್ ಆಗದೇ ನಾವು ಬದುಕಿರುವಾಗಲೇ ಮುಕ್ತಿ ಮೋಕ್ಷಕ್ಕೆ ನಾವು ಈಗಲೇ ಗಳಿಸ್ಬೋದು ಅನ್ನೋದನ್ನ ನಾನು ನಾಳಿನ ಸಂಚಿಕೆಯಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.